ನಗರದಲ್ಲಿಯೂ ವರ್ಣನ ಆರ್ಭಟವು ಜೋರಾಗಿದ್ದು ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆಯೊಂದಿಗೆ ಗಾಳಿಯು ವೇಗವಾಗಿ ಬೀಸುತ್ತಿದ್ದು ಸತತ ಮಳೆಯ ಕಾರಣದಿಂದ ಗೋಡೆಗೆ ಶೀತ ಆವರಿಸುತ್ತಿದೆ. ಇದರಿಂದ ಬೀಕನಹಳ್ಳಿ ಗ್ರಾಮದಲ್ಲಿ ಮನೆಯೊಂದು ಧರೆಗೆ ಉರುಳಿ ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ. ಬೀಕನಹಳ್ಳಿ ಗ್ರಾಮದ ರವಿ ಎಂಬುವವರಿಗೆ ಸೇರಿದ ಮನೆಯು ಸತತ ಮಳೆ ಹಾಗೂ ವೇಗವಾದ ಗಾಳಿ ಕಾರಣದಿಂದ ಕುಸಿದು ಬಿದ್ದಿದೆ. ಕುಸಿದು ಬಿದ್ದ ಮನೆ ಗೋಡೆಯು ಮನೆಗೆ ಹೊಂದಿಕೊಂಡಂತೆ ಇರುವ ಕೊಟ್ಟಿಗೆಯ ಮೇಲೆ ಬಿದ್ದಿದ್ದು ಅದೃಷ್ಟವಶಾತ್ ಕೊಟ್ಟಿಗೆಯಲ್ಲಿದ್ದ ಎರಡು ರಾಸುಗಳು ಜೀವಹಾನಿಯಿಂದ ಪಾರಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ಅಧಿಕಾರಿಗಳಾದ ರುದ್ರೇಶ್ ಮಳೆಯಿಂದ ಬಿದ್ದ ಮನೆಯ ಹಾನಿ ಸಮೀಕ್ಷೆಯನ್ನು ನಡೆಸುತ್ತಿದ್ದಾರೆ. ಪರಿಹಾರಕ್ಕೆ ಕಚೇರಿಗೆ ಅರ್ಜಿ ನೀಡುವಂತೆ ಸೂಚಿಸಿದ್ದಾರೆ. ಎಲ್ಲ ಮಾವು ಬಂದೆ.